ಹಾಯ್ ಗೆಳೆಯರೇ, ನಮಸ್ತೆ. ತಮಗೆಲ್ಲರಿಗೂ ಕೂಡ ಎಜುಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಸುದ್ದಿ ಇಲ್ಲಿ ಬಂದಿರತಕ್ಕಂಥದ್ದು, ಯಾರೆಲ್ಲ ಯು ಜಿ, ಪಿ ಜಿ ಮತ್ತು ಬಿ ಎಡ್ ವಿವಿಧ ಕೋರ್ಸ್ಗಳಲ್ಲಿ ಓದ್ತಾ ಇದ್ದೀರೋ ಅವರಿಗೆ ಪ್ರಮುಖ ಮಾಹಿತಿಯನ್ನು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಸುತ್ತೋಲೆಯ ಮೂಲಕ ಬಿಡುಗಡೆಗೊಳಿಸಿದೆ. ಸೊ ಈ ವಿಡಿಯೋವನ್ನು ಅವರು ಪೂರ್ತಿಯಾಗಿ ವೀಕ್ಷಣೆ ಮಾಡಿ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇರುತ್ತೆ, ಅದರಲ್ಲಿ ಎಲ್ಲ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ತಾವುಗಳು ಕೂಡ ಅದಕ್ಕೆ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಅವೈಲೇಬಲ್ ಇರುತ್ತೆ. ಸ್ನೇಹಿತರೆ, ಕಾಲೇಜು ಶಿಕ್ಷಣ ಇಲಾಖೆಯಿಂದ ದಿನಾಂಕ 27/4/2021 ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಅದೇನು ಅಂತಂದರೆ, 2021-22 ಸಾಲಿನಿಂದ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಅಥವಾ ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ಆನ್ಲೈನ್ ತರಗತಿಗಳನ್ನು ನಡೆಸುವ ಕುರಿತು ಅಂತೇಳಿ. ಇಲ್ಲಿ COVID-19 ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ರೋಗವನ್ನು ತಡೆಗಟ್ಟಲು ಸರ್ಕಾರದ ಆದೇಶದಂತೆ ಲಾಕ್ಡೌನ್ ಘೋಷಣೆ ಮಾಡಲಾಗಿರುತ್ತೆ. ಈ ಸಂಬಂಧ ವಿಶ್ವವಿದ್ಯಾನಿಲಯಗಳ ಶೈಕ್ಷಣಿಕ ವೇಳಾಪಟ್ಟಿಯಂತೆ ರಾಜ್ಯದ ಎಲ್ಲ ಸರ್ಕಾರಿ ಖಾಸಗಿ ಅನುದಾನಿತ ಎಲ್ಲ ಪದವಿ ಅಥವಾ ಸ್ನಾತಕೋತ್ತರ, ಬಿಎಡ್, ಕಾನೂನು, ಸಂಸ್ಕೃತ, ಚಿತ್ರಕಲಾ ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಅಧ್ಯಾಪಕರುಗಳಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಪಾಠ ಪ್ರವಚನಗಳನ್ನು ಆನ್ಲೈನ್ ಮುಖಾಂತರ ಮನೆಯಿಂದಲೇ ನಿರ್ವಹಿಸಲು ತಿಳಿಸಲಾಗಿದೆ, ಅಂದರೆ ವರ್ಕ್ ಫ್ರಮ್ ಹೋಮ್. ಮುಂದುವರೆದು ಅವಶ್ಯಕತೆಗೆ ಅನುಗುಣವಾಗಿ ಕಾಲೇಜಿನ ಪ್ರಾಂಶುಪಾಲರ ಆದೇಶಕ್ಕೆ ಅನುಗುಣವಾಗಿ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಕಾಲೇಜಿಗೆ ಬಂದು ಕರ್ತವ್ಯ ನಿರ್ವಹಿಸುವಂತೆ ಸೂಚಿಸಲಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಏನಂತ ಅರ್ಥ ಮಾಡ್ಕೋಬೇಕು ಅಂತಂದರೆ, ನಿಮ್ಮ ತರಗತಿಗಳು ಇನ್ಮೇಲೆ ಆರಂಭ ಆಗುತ್ತೆ, ಆನ್ಲೈನ್ ಮುಖಾಂತರವೇ ಆರಂಭ ಆಗುತ್ತೆ. ಸಾಮಾನ್ಯವಾಗಿ 1st, 3rd, 5th ಸೆಮಿಸ್ಟರ್ ಯು ಜಿ ಸ್ಟೂಡೆಂಟ್ಸ್ಗಳಿಗೇನಿದೆ, ಈಗಾಗಲೇ ಎಲ್ಲ ಕ್ಲಾಸ್ ಮುಗಿದು ಎಕ್ಸಾಮ್ಸ್ ಶೆಡ್ಯೂಲ್ ನಡೀತಾ ಇದೆ, ಕೆಲವರಲ್ಲಿ ಎಕ್ಸಾಮ್ಸ್ ಮುಗಿದಿರ್ಬೋದು. ಆದರೆ ಇನ್ನೇನು ಅಂತಂದರೆ 2nd, 4th, 6th ಸೆಮಿಸ್ಟರ್ ಸಂಬಂಧಪಟ್ಟಿರ್ತಕ್ಕಂತಹ ಕ್ಲಾಸಸ್ಗಳು ಇನ್ನು ಮುಂದೆ ಆರಂಭವಾಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಮುಂದೆ ಎಲ್ಲ ತಮ್ಮ ಅಧ್ಯಾಪಕರುಗಳು ಆನ್ಲೈನ್ ಮೂಲಕ ಟೈಮ್ ಟೇಬಲನ್ನು ಫಿಕ್ಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದಿಷ್ಟು ಆನ್ಲೈನ್ ಶಿಕ್ಷಣ ಸದ್ಯದಲ್ಲೇ ಆರಂಭ ಆಗುವ ಕುರಿತು ಕಾಲೇಜು ಶಿಕ್ಷಣ ಇಲಾಖೆಯ ಒಂದು ಪ್ರಮುಖ ಸುತ್ತೋಲೆ ಆಗಿದೆ. ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದಿಷ್ಟು ಕೂಡ ಈ ವಿಡಿಯೋದ ಮಾಹಿತಿಯಾಗಿದೆ. ಇದೇ ರೀತಿಯ ನಿರಂತರ ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿಗಳನ್ನು ಹೊತ್ತು ನಿಮ್ಮ ಮುಂದೆ ಬರ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಥ್ಯಾಂಕ್ ಯು.